ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಕೋಮಲಾ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀವಿ, ಹೋಮ್ ರೆಮಿಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ, ತುಂಬ ಅಂದರೆ ತುಂಬ ಒಳ್ಳೆಯದು. ಏನಪ್ಪ ಅಂತ ಹೇಳಿದ್ರೆ, ಬೇಗನೆ ನಿಮ್ಮ ಬೊಜ್ಜನ್ನು ಕರಗಿಸ್ಬೇಕು, ಸಣ್ಣ ಆಗಬೇಕು. ಅದು ಕೇವಲ ಒಂದು 20 ದಿನಗಳಲ್ಲಿ ಒಂದು 5 kgಯಷ್ಟು ಆದರೂ ಸಣ್ಣ ಆಗಬೇಕು ಅನ್ನುವಂಥವ್ರು ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಬಹುದು. ಇದನ್ನು ನೀವು 3 months ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಒಂದು 3 months ಮತ್ತೆ ಮಾಡ್ಕೋಬೇಕು ಅನ್ನುವಂಥದ್ದೇ ಇರೋದಿಲ್ಲ, 3 months ಯೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನಾನಿಲ್ಲಿ ತ್ರಿಫಲ ಚೂರ್ಣ ಅಂತ ತೊಗೊಂಡಿದ್ದೀನಿ. ಇದು ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಾ, ತ್ರಿಫಲ ಚೂರ್ಣ. ನಾನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ಕೊಳ್ತಿದ್ದೀನಿ, ಸೊ ದಟ್ ಅಟ್ಲೀಸ್ಟ್ ನಾನು ಮಾಡ್ಕೊಳ್ತಿರೋದು ಒಂದು 1.5 months ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ನಾನು ಏನೆಲ್ಲ ತೋರಿಸ್ತೀನಿ ಅಲ್ವಾ, ಸೊ ಇಂಗ್ರೀಡಿಯಂಟ್ಸ್ ಎಲ್ಲವನ್ನು ನೀವು ಸಮ ಪ್ರಮಾಣದಲ್ಲಿ ಹಾಕೋಬೇಕಾಗತ್ತೆ. ಎಕ್ಸೆಪ್ಟ್ ಒಂದು ಇಂಗ್ರೀಡಿಯಂಟ್ ಮಾತ್ರ ನೀವು ಅಂದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕಾಗತ್ತೆ. ಇದು ಬಂದು ಮಹಾಚೂರ್ಣ ಅಂತ. ಸೊ ಇದು ಕೂಡ ನಿಮಗೆ ಆಯುರ್ವೇದಿಕ್ ಕೇರ್ ಅಂದರೆ ಆಯುರ್ವೇದಿಕ್ ಸೆಂಟರ್ಗಳಲ್ಲಿ ಸಿಗುತ್ತೆ. ಸೊ ಸ್ನೇಹಿತರೆ, ಇದನ್ನು ನೀವು ಪ್ರತಿದಿನ ಯೂಸ್ ಮಾಡಬೇಕಾಗತ್ತೆ. ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂದ ನಂತರ 1/2 hour ಗ್ಯಾಪ್ ಕೊಡಿ. ಅದಾದಮೇಲೆ ಬಿಸಿ ನೀರಿಗೆ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೇಗ ನಿಮ್ಮ ಬೊಜ್ಜು ಕರಗಿಸ್ಬಹುದು. ಸೊ ಬೇಗ ಸಣ್ಣ ಆಗಬಹುದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಬಟ್ ಪ್ರಾಬ್ಲಮ್ ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ, ಅದು ಆಯುರ್ವೇದಿಕ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ. ಸೊ ದಯವಿಟ್ಟು ಎಳ್ನೀರು, ಮಜ್ಜಿಗೆ ಆ ರೀತಿ ಕುಡಿತಾ ಇರಿ. ಸೊ ಅದು ಒಳ್ಳೆಯದು ಅಂತ ಹೇಳ್ಬೋದು. ಈಗ ನಾನು ಜೀರಿಗೆ ಪುಡಿನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಮೊದಲನೇದು ತ್ರಿಫಲ ಚೂರ್ಣ, ಅದಾದಮೇಲೆ ಮಹಾಚೂರ್ಣ, ಇವಾಗ ಜೀರಿಗೆ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು 3 times ಕೂಡ ತೊಗೋಬೇಕಾಗತ್ತೆ. ಬೆಳಗ್ಗೆ ತಿಂಡಿ ನಂತರ, ಮಧ್ಯಾಹ್ನದ ಊಟದ ನಂತರ, ರಾತ್ರಿ ಊಟದ ನಂತರ ನೀವು ಇದನ್ನು ಸೇವನೆ ಮಾಡಬೇಕಾಗತ್ತೆ, ಇದನ್ನು ಕುಡಿಬೇಕಾಗತ್ತೆ. ಸೊ ಇದರ ಜೊತೆಗೆ ನೀವು ಸ್ವಲ್ಪ ಸೋಂಪಾ ಪುಡಿ, ಸೋಂಪಾ ಪುಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಸೋಂಪಾ ಪುಡಿ ಪೌಡರನ್ನು ನಾವು ಹಾಕೋಬೇಕಾಗತ್ತೆ. ಸೊ ಡೈಜೆಷನ್ ಚೆನ್ನಾಗಾಗಬೇಕು. ಯಾವಾಗಲೂ ಡೈಜೆಷನ್ ಕ್ಲೀನಾಗಿ ಆಗಲ್ಲ ಅಂತಿರ್ತಾರೆ, ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ನಮಗೆ ಬೊಜ್ಜು ತುಂಬ ತೀವ್ರವಾಗಿ ಕಾಡ್ತಾ ಇರುತ್ತೆ. ಸೊ ಯಾವಾಗ ಡೈಜೆಷನ್ ಕ್ಲೀನಾಗಿ ಆಗಿದ್ರೆ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ನ ನಾವು ಕೊಟ್ಟರೆ ಸಾಕು, ಈ ಒಂದು ಮೆಡಿಸಿನ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ನಾರ್ಮಲ್ ಊಟ ಮಾಡಿದ್ರೆ ಖಂಡಿತವಾಗ್ಲೂ ನಾರ್ಮಲ್ ಊಟನೇ ಮಾಡಿ, ಲೈಟ್ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಬೇಗ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಲೈಟಾಗಿ ಒಂದು ಟೆರೆಸಲ್ಲೇ ಒಂದು ಸ್ಮಾಲ್ ವಾಕ್ ಕೂಡ ನೀವು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ 1-15 minutes ನೀವು ಮನೆಯಲ್ಲೇ ಸ್ಮಾಲ್ ಎಕ್ಸಸೈಸಸ್ಗಳನ್ನು ನೀವು ಮಾಡ್ಕೋಬಹುದು. ಈಗ ಸೋಂಪಾ ಪುಡಿ ಪೌಡರ್ನ ಕೂಡ ಸೇರಿಸ್ಕೊಂಡಿದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಆಲ್ಮೋಸ್ಟ್ ಈ ಒಂದು 1.5 months ಇದನ್ನು ನಾನು ಕ್ಯಾರಿ ಮಾಡ್ಕೋಬಹುದು. ಸೊ ನಾನೀಗ ಮೆಂತ್ಯ ಪುಡಿ ನಾನು ಆಗಲೇ ಹೇಳಿದ್ದೀನಿ, ಎಲ್ಲವನ್ನು ಸಮ ಪ್ರಮಾಣದಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಸೊ 2 spoons ಅಂದರೆ ಎಲ್ಲವೂ 2 spoons, ಆದರೆ ಮೆಂತ್ಯ ಮಾತ್ರ 1 spoon ಹಾಕೋಬೇಕಾಗತ್ತೆ. ಅದೇ ನೀವು ಅದನ್ನೆಲ್ಲ 4 spoon ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಇದನ್ನು ನೀವು 2 spoon ಹಾಕೋಬೇಕಾಗತ್ತೆ. ಸೊ ಈ ರೀತಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನೀವು ಇದನ್ನು ಮುಂಚೆನೇ ತಯಾರು ಮಾಡಿ ಇಟ್ಕೊಳ್ಬಹುದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಖಂಡಿತವಾಗ್ಲೂ 20 ದಿನಗಳಲ್ಲಿ 5 kgಗಳನ್ನು ಖಂಡಿತವಾಗ್ಲೂ ನೀವು ಇಳಿಸ್ಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.